ಸನ್ಸೆಟ್ನ ನೋಡಿಕೊಂಡು ಅವತ್ತಿನ ದಿವಸ ಹಾಗೆ ಯಾಕೆ ಎಂಡ್ ಮಾಡಬೇಕು, ನಾವು ಶ್ರೀಕೃಷ್ಣ ಟೆಂಪಲ್ಗೆ ಯಾಕೆ ಹೋಗಬಾರ್ದು ಅಂತ ಶ್ರೀಕೃಷ್ಣ ಟೆಂಪಲ್ಗೆ ನಾವು ನೋಡಲೇಬೇಕಾಗಿರೋದು ಉಡುಪಿ ಶ್ರೀಕೃಷ್ಣ ಟೆಂಪಲ್. ಉಡುಪಿ ಶ್ರೀಕೃಷ್ಣ ಟೆಂಪಲ್ ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಉಡುಪಿಗೆ ಬಂದರೆ ಯಾರೂ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ಇವತ್ತು ನಾವು ನೈಟ್ ದರ್ಶನ ಮಾಡ್ತಾ ಇದ್ದೀವಿ, ಬೆಳಗ್ಗೆ ದರ್ಶನ ಮಾಡ್ತಾ ಇಲ್ಲ, ಯಾಕಂದರೆ ತಣ್ಣಕ್ಕಿರುತ್ತೆ, ತಂಪಾಗಿ ಪೀಸ್ಫುಲ್ಲಾಗಿ ದರ್ಶನ ಮಾಡೋಣ ಅಂತ ಬನ್ನಿ ಉಡುಪಿ ಶ್ರೀಕೃಷ್ಣ ಟೆಂಪಲಿಗೆ ಒಳಗೆ ಹೋಗೋಣ. ಅಲಂಕಾರ ಪ್ರಿಯ ಆಗಿರೋ ಶ್ರೀಕೃಷ್ಣ, ಹಾಗೆ ಅಲ್ಲಿ ರಥಬೀದಿನೂ ಸಹ ದೀಪಾಲಂಕಾರದಿಂದ ಕೂಡಿತ್ತು, ಮತ್ತು ದೇವರ ದರ್ಶನನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು, ಪೀಸ್ಫುಲ್ಲಾಗಿ ಇತ್ತು. ನಮ್ಮ ಎರಡನೇ ದಿನ ಉಡುಪಿಯಲ್ಲಿ ಮತ್ತೆ ದೇವಸ್ಥಾನದಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಇತ್ತು ಅನಿಸುತ್ತೆ, ಹಾಗಾಗಿ ದೇವಸ್ಥಾನಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತ ಏನು ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಬುದ್ಧಿವಂತ ಜಿಲ್ಲೆ ಅಂತಲೇ ಕರೆಸ್ಕೊಳ್ತಾ ಇರೋ ಉಡುಪಿನ ಏನು ಮಾಡಿದ್ವಿ ಸೆಕೆಂಡ್ ಡೇ ಅಂತ ನೋಡೋಣ. ಹಲೋ, ಗುಡ್ ಮಾರ್ನಿಂಗ್. ನಾವೆಲ್ಲರೂ ಫುಡ್ ಅಂತ ಅಂದಾಗ ಫುಡ್ಗೇ ಯಾವಾಗಲೂ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀವಿ, ನಾವು ಎಲ್ಲೇ ಹೋಗಲಿ ಏನೇ ಟ್ರಿಪ್ ಮಾಡಿದ್ರು ಅಷ್ಟೇ. ಇಲ್ಲಿ ಒಂದು ಫುಡ್ ಯಾರೋ ಎಲ್ಲ ಸಜೆಸ್ಟ್ ಮಾಡಿದ್ರು ಇಲ್ಲಿ ನಿನ್ನೆ ರಾತ್ರಿ ನಾವು ಬಂದಾಗ. ಸೊ ನಗಾರಿ ಅಂತ ಒಂದು ಚೆನ್ನಾಗಿದೆ, ವೆರಿ ಕೋಸಿ ಸ್ಮಾಲ್ ಹೋಟೆಲ್, ಬಟ್ ಸ್ಟಿಲ್ ನೀಟಾಗಿದೆ, ಚೆನ್ನಾಗಿದೆಯಂತೆ. ನಾವು ಇವಾಗ ಒಳಗೆ ಹೋಗಿ ನೋಡಬೇಕು ಏನೇನು ಫುಡ್ ಸಿಗುತ್ತೆ, ಏನೇನು ಸ್ಪೆಷಲ್ ಸಿಗುತ್ತೆ ಅಂತ. ಈ ಹೋಟೆಲ್ ಇನ್ಫಾರ್ಮೇಷನ್ ಕೊಡಿ ಮದು, ಎಲ್ಲಿದೆ ಅಂತ? ಈ ಹೋಟೆಲ್ ಕೃಷ್ಣ ದೇವಸ್ಥಾನ ಇದೆಯಲ್ಲ, ರಥಬೀದಿ ಅಲ್ಲೇ ಇದೆ ಅಂದ್ರೆ ಹೇಳ್ತಾರೆ ಅನ್ಸುತ್ತಲ್ಲ. ತಿಂಡಿಗಳಿದೆ ಅಲ್ಲಿ, ಇಲ್ಲಿ ಚಟ್ನಿ ಪುಡಿನ ಅದೆಲ್ಲ. ಅಲ್ಲೆಲ್ಲ ನೀವೇ ಮಾಡದ? ಓಕೆ. ಸೊ ಸ್ಮಾಲ್ ಎಲ್ಲ ಸ್ಟೀಲ್ ಯೂಸ್ ಮಾಡಿದ್ದಾರೆ, ಇಟ್ಸ್ ವೆರಿ ಸ್ಮಾಲ್, ಓನ್ಲಿ 3 tables. ಲೋಕಲಲ್ಲಿ ಇಲ್ಲಿ ಸಜ್ಜಿಗೆ ಬಜ್ಜಲು ಅಂತ ಹೇಳ್ತಾರಂತೆ. ಇದು ಫಸ್ಟ್ ನಾನು ಇಲ್ಲಿದು ಫುಡ್ ಅಂದರೆ ಸ್ಪೆಷಲ್ ಫುಡ್ ಟ್ರೈ ಮಾಡ್ತಾ ಇದ್ದೀವಿ. ಇನ್ನು ಪಲಾವ್ ಇನ್ನೆಲ್ಲ ಬೇರೆದೆಲ್ಲ ಮಾಮೂಲಿ ಅಂತಲೇ ಅನ್ನಿಸುತ್ತೋ. ಇದು ಸಜ್ಜಿಗೆ ಬಜ್ಜಲು ಅಂದರೆ ಇದು ನೋಡಿ ಉಪ್ಪಿಟ್ಟು ಇದೆ, ಉಪ್ಪಿಟ್ಟು ಜೊತೆಗೆ ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡು ತಿನ್ನೋದಂತೆ. ಇದು ಇಲ್ಲಿಯ ವಾಟ್ ಅಥೆಂಟಿಕ್ ಫುಡ್ ಅಥವಾ ಇಲ್ಲಿಯ ಸ್ಪೆಷಲ್ ಫುಡ್ ಇದು. ಸೊ ಲೆಟ್ ಮೀ ಟೇಸ್ಟ್ ಹೇಗಿದೆ ಅಂತ ಅಂದ್ಕೊಂಡು. ಶಮಂತ್, ನೀನು ಬೇಕಾದರೆ ಟೇಸ್ಟ್ ಮಾಡು. ಅಂದ್ರೆ ಅವ್ರ ಅಪ್ಪ ಸ್ಟಾರ್ಟ್ ಮಾಡಿದ್ದು ಆಗ್ಲೇ, ನಾನು ನಿಮ್ಗೆ ಫೋಟೋ ತೋರಿಸ್ದಾಗೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಸರ್, ಎಷ್ಟು ವರ್ಷ ಅದರಿಂದ ನಡೆಸ್ತಿದ್ದೀರಾ ಇದು ಹೋಟೆಲ್? ಇಯರ್ಸಿಂದನೂ ನಡೀತಾ ಇದೆ ಹೋಟೆಲ್. ಓಕೆ, ಅದಕ್ಕೆ ನಾನು ಕೇಳಿದಾಗ ನನಗೆ ಅದೇ ಶಾಕ್ ಆಯಿತು, 70 years ಅಂತ ಅಂದಾಗ. ಬ್ರೇಕ್ಫಾಸ್ಟ್ ಏನೇನು ಮಾಡ್ತೀರಾ? ಇಡ್ಲಿ, ಬನ್ಸ್, ಇಡ್ಲಿ ವಡ, ಪೂರಿ, ಉದ್ದಿನ ವಡ, ಬನ್ಸ್, ದಹಿ ವಡ, ಇನ್ನೊಂದು ಬಜ್ಜಂ ವಡ ಅಂತ ಮಾಡ್ತೀವಿ. ಹಾ ಹಾ, ಇವತ್ತು ಮಾಡಿಲ್ಲ. ಓಕೆ ಓಕೆ, ಮಂಡೆ ಮತ್ತೆ ಅಷ್ಟೇ. ಓಕೆ, ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು ಟೇಸ್ಟ್. ಹಾ, ಮತ್ತೆ ಇಲ್ಲಿಗೆ ಹೋಗ್ತಾ ಇದ್ದೀವಿ, ಮಣಿಪಾಲಿಗೆ ಬಂದಿದ್ದೀವಿ. ಉಡುಪಿಯಿಂದ ಆಲ್ಮೋಸ್ಟ್ 5 kilometers ಮಣಿಪಾಲ್, ತುಂಬಾ ಹತ್ತಿರ. ಓಹ್, ನ್ಯಾಷನಲ್ ಫ್ಲ್ಯಾಗ್ ನೋಡಿ ಕ್ಷಮಲ್ಲಿ, ಎಷ್ಟು ದೊಡ್ಡದಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾವೀಗ ಮ್ಯಾಪ್ ಅಂತಂದರೆ ಮಣಿಪಾಲ್ ಮ್ಯೂಸಿಯಂ ಆಫ್ ಅನಾಟಮಿ ಆ್ಯಂಡ್ ಪೆಥಾಲಜಿ ಅಂತ. ನಾವು ಏನಕ್ಕೆ ಮಣಿಪಾಲಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಯಾಕಂದರೆ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇಲ್ಲಿ, ಇನ್ನೇನು ಕಾಲೇಜಿಗೆ ಸೇರಿಸೋದಿಲ್ಲ ಏನಿಲ್ಲ ಅಂತ. ಬಟ್ ನನಗೆ ಅವತ್ತಿಂದನೂ ಕ್ಷಮನ್ಗೆ ಇದನ್ನು ತೋರಿಸ್ಬೇಕು ಅಂತ ಭಾಳ ಇಷ್ಟ ಆಯಿತು. ಮ್ಯೂಸಿಯಮ್ಮು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಾನು ಒಂದ್ಸತಿ ವಿಸಿಟ್ ಮಾಡಿದ್ದೀನಿ, ಬಟ್ ಅವನಿಗೆ ನನ್ನ ಕರ್ಕೊಂಡು ಹೋಗಿರಲಿಲ್ಲ, ಹಂಗಾಗಿ ಇದಕ್ಕೆ ಕರ್ಕೊಂಡು ಬಂದ್ವಿ. ಈಗ ಮ್ಯೂಸಿಯಮ್ ಎಂಟರ್ ಆಗ್ತಾ ಇದ್ದೀವಿ. ಪಬ್ಲಿಕ್ ಮ್ಯೂಸಿಯಮ್ ಅಂತ ಇಲ್ಲಿ ಒಂದು ಆರೋ ಬೋರ್ಡ್ ಇದೆಯಲ್ಲ, ಅಲ್ಲಿ ಪಬ್ಲಿಕ್ ಮ್ಯೂಸಿಯಮ್ಗೆ ಎಂಟರ್ ಆಗಬೇಕು. ನಾವಿವಾಗ ಈ ಅನಾಟಮಿ ಆ್ಯಂಡ್ ಪೆಥಾಲಜಿ ಮ್ಯೂಸಿಯಮ್ನ ಮುಗಿಸ್ಕೊಂಡು ಬಂದ್ವಿ, ಅಂದರೆ ಮ್ಯಾಪ್ ಮಣಿಪಾಲ್ ಮ್ಯೂಸಿಯಮ್ನ. ಇದು ಟೈಮಿಂಗ್ಸ್, ಎಸ್ಪೆಷಲಿ ಟೈಮಿಂಗ್ಸ್ಗೆ ನಾವು ತುಂಬ ಸರ್ಪ್ರೈಸ್ಡ್ ಆಗಿದೆ, ಯಾಕಂದರೆ 8 AM to 6 PM ಆನ್ ಆಲ್ ಡೇಸ್, ಅಂದರೆ ಸಂಡೇ ಸಹ ನೀವು ಇಲ್ಲಿ ಬರ್ಬೋದು ಈ ಮ್ಯೂಸಿಯಮ್ನ. ಮತ್ತು ಇದು ತುಂಬಾ ಎಡುಕೇಟಿವ್ ಆಗಿದೆ, ಅಂದರೆ ನಮಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ. ಆ್ಯಂಡ್ ನಿಮಗಿಲ್ಲಿ ತುಂಬಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದೊಂದು ನಮಗೆ ಗೊತ್ತಾಗಲ್ಲ, ಬಿಕಾಸ್ ವಿ ಆರ್ ನಾಟ್ ಸ್ಟೂಡೆಂಟ್ಸ್ ಆಫ್ ಮೆಡಿಸಿನ್. ಸೊ ನನ್ನ ಮಗನಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ, ಬಿಕಾಸ್ ಅವನಿಗೆ ಬಯಾಲಜಿ ಎಲ್ಲ ಇದೆ. ಸೊ ಹೇಗೆ ಅನಿಸ್ತು ಶ್ಯಾಮ್ ನಿಮಗೆ? ತುಂಬಾ ಆಶ್ಚರ್ಯ ಆಯಿತು, ಎಲ್ಲ ರಿಯಲ್ ಇತ್ತು, ಮೀನ್ಸ್ ಎಲ್ಲ ಬೋನ್ಸ್ ಎಲ್ಲ ರಿಯಲ್ ಇತ್ತು. ಮತ್ತು ಬೇರೆ ಬೇರೆ ಡಿಸೀಸಸ್ ಹೆಂಗೆ ಪ್ಯಾಥಾಲಜಿ ಅದರದ್ದು, ಮತ್ತು ಡಿಫ್ರೆಂಟ್ ಹ್ಯೂಮನ್ ಬಾಡಿಯಲ್ಲಿರೋ ಡಿಫ್ರೆಂಟ್ ಡಿಫ್ರೆಂಟ್ ಸಿಸ್ಟಮ್ ಇತ್ತು, ಯೂರಿನರಿ ಸಿಸ್ಟಮ್,
ಮತ್ತು ಮಸ್ಕ್ಯುಲರ್ ಸಿಸ್ಟಮ್ ಎಲ್ಲ. ನನ್ನ ಯೂರಿನರಿ ಸಿಸ್ಟಮ್ ನಾನು ಓದಿದ್ದೀನಿ ಅದಕ್ಕೆ ನಂಗೆ ಸ್ವಲ್ಪ ಅರ್ಥ ಆಗಿತ್ತು. ಬಟ್ ರೆಸ್ಪಿರೇಟ್ರಿ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಬಟ್ ಕೆಲವು ನಂಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಇದು ಫ್ಯೂಚರ್ ಅಲ್ಲ, ಫ್ಯೂಚರ್ ಇವಾಗ ನೀನು 7th ಸ್ಟ್ಯಾಂಡರ್ಡ್ ಅಲ್ಲ, ಸೊ ಬಯಾಲಜಿಯಲ್ಲಿ ಏನೇನಿತ್ತು ಸ್ವಲ್ಪ ಸ್ವಲ್ಪ ಗೊತ್ತಾಯ್ತಾ? ಸೊ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಇತ್ತು, ತುಂಬ ಆಶ್ಚರ್ಯ ಆಯಿತು. ಇಟ್ಸ್ ಅ ವರ್ಡ್ ಟು ಗೋ ವರ್ತ್ ಅಲ್ಲ. ಆ್ಯಂಡ್ ಎಂಟ್ರಿ ಟಿಕೆಟ್ ಇದೆ, ಅದಕ್ಕೆ 10 ರುಪೀಸ್ ಒಬ್ಬರಿಗೆ, 10 ರುಪೀಸ್ ಅಷ್ಟೇನೆ. ನಾವು ಈ ಮ್ಯಾಪ್ ಇಂದ ಮುಗಿಸ್ಕೊಂಡು ಇಲ್ಲಿ ಆಪೋಸಿಟಲ್ಲೇ ಒಂದು ಫುಡ್ ಕೋರ್ಟ್ ಇದೆ. ಫುಡ್ ಕೋರ್ಟಲ್ಲಿ ಏನೇನೆಲ್ಲ ಸಿಗತ್ತೆ ಅಂತ ನೀವು ನೋಡಿ. ಇದು ಇನ್ನೊಂದು ಉಡುಪಿಯಲ್ಲಿ ನೋಡಲೇಬೇಕಾಗಿರುವಂಥ ಪ್ಲೇಸ್, ಹೆರಿಟೇಜ್ ವಿಲೇಜ್ ಅಂತ. ಇದು ಹಸ್ತಕ್ಷೇಪ ಅವರು ಟ್ರಸ್ಟಿಂದ ಇದನ್ನು ತೊಗೊಂಡಿದ್ದಾರೆ. ಬ್ಯೂಟಿಫುಲ್ ಪ್ಲೇಸ್, ಒಳಗಡೆ ನೋಡ್ಕೊಂಡು ಬಂದಾದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎಕ್ಸ್ಪೀರಿಯನ್ಸ್ನ. ಸೊ ಇದೊಂದು ಮಣಿಪಾಲಿಂದ, ಅದೇ ಮ್ಯೂಸಿಯಮಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ದೂರದಲ್ಲಿದೆ. ಮತ್ತು ಇದಕ್ಕೆ ಬೆಳಗ್ಗೆ 10:00 ಟು 5:00 ಮತ್ತು ಸಂಡೇಸ್ ಓಪನ್ ಇರುತ್ತೆ, ಮಂಡೇಸ್ ಮಾತ್ರ ಕ್ಲೋಸ್ ಇರುತ್ತೆ. ಇದು ಇನ್ನೆಲ್ಲ ದಿವಸದಲ್ಲೂ ಇದು ಓಪನ್ ಇರುತ್ತಂತೆ. ಹೆರಿಟೇಜ್ ವಿಲೇಜ್ಗೆ ಒಂದು ಸ್ಮಾಲ್ ಟೂರ್ ಹೋಗಿ ಬರೋಣ. ಈ ಕ್ಯಾಂಪಸ್ನ ವಿಜಯನಾಥ್ ಶೆಣೈ ಅನ್ನೋರು, ಅವರು ಒಬ್ಬರು ಬ್ಯಾಂಕರ್ ಆಗಿದ್ದರು. ಒಂದು ಸ್ಟ್ರಕ್ಚರಿಂದ ಸ್ಟಾರ್ಟ್ ಮಾಡಿ ಈಗ 19 ಸ್ಟ್ರಕ್ಚರ್ಸ್ ಇದೆ. ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಷ್ಟು ಸ್ಟ್ರಕ್ಚರ್ಸ್ ಇದೆ, ಅದರದ್ದು ನೇಮು ಹೇಗೆ ಮಾಡಿದ್ದಾರೆ ಅಂತ. ಇದಕ್ಕೆಲ್ಲ ನಂಬರ್ಸ್ ಇರುತ್ತೆ, ಎಲ್ಲದನ್ನು ರೀಲೊಕೇಟ್ ಮಾಡಿದ್ದಾರೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ದೇ ಆರ್ ಶಿಫ್ಟೆಡ್ ಅಂತೆ. ಶೃಂಗೇರಿ, ಮುಧೋಳ್ ಹೀಗೆ. ಇದನ್ನೆಲ್ಲ ನೋಡಿ ನನಗನ್ಸಿದ್ದು ಇದೊಂಥರ ಓಲ್ಡ್ ಎರಾಗೆ ಒಂದು ಟೈಮ್ ಮೆಷಿನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ನೋಡೋದೇ ಒಂದು ವಿಷುವಲ್ ಟ್ರೀಟ್. ನಾನು ಎಲ್ಲಿ ಆ್ಯಂಡ್ ಐ ಆಮ್ ಲಕ್ಕಿ ಬಿಕಾಸ್ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಮಾದರಿ ಪಾರಂಪರಿಕ ಗ್ರಾಮ ಆಗಿರ್ಬೋದು, ಅಥವಾ ಶಿವಮೊಗ್ಗಕ್ಕೆ ಹೋದಾಗ ಅಮೂಲ್ಯ ಶೋಧ ಆಗಿರ್ಬೋದು, ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗತ್ತೆ. ಖಂಜೂರ್ ಚೌಕಿ ಮನೆ ಹಿಂಗಿತ್ತಂತೆ. ಇಲ್ಲಿ ಎಂಟ್ರಿ ಫೀಸ್ ಇದೆ, ದೊಡ್ಡವ್ರಿಗೆ 300 ರೂಪಾಯಿ, ಮತ್ತು ಮಕ್ಕಳು 10 ವರ್ಷದಿಂದ ಮೇಲ್ಪಟ್ಟವ್ರಿಗೆ 150 ರೂಪಾಯಿ, ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಇಲ್ಲಿ ಫ್ರೀ ಇರುತ್ತೆ. ಮತ್ತು ವರ್ಚುವಲ್ ಗೈಡ್ ಕೊಡ್ತಾರೆ, ಮತ್ತು ನಿಮಗೆ ಪರ್ಸ್ನಲ್ ಆಗಿ ಸಹ ಗೈಡ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಉಡುಪಿಗೆ ಹೋದಾಗ ಈ ಒಂದು ಪ್ಲೇಸ್ನೂ ನಿಮ್ಮ ಬಕೆಟ್ ಲಿಸ್ಟ್ಗೆ ಹಾಕೊಳ್ಳೋದನ್ನ ಮರಿಬೇಡಿ. ನಾವು ಇವಾಗ ಕಾಪು ಬೀಚಿಗೆ ಬಂದಿದ್ದೀವಿ. ಕಾಪು ಬೀಚು ವೆರಿ ಫೇಮಸ್ ಫಾರ್ ಲೈಟ್ ಹೌಸ್. ಲೈಟ್ ಹೌಸ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ 4:00 ಈವ್ನಿಂಗಿಂದ 6:00 ತನಕ ಮಾತ್ರ, ಮಾರ್ನಿಂಗ್ಸ್ ಇರೋದಿಲ್ಲ ಓಪನಿಂಗು. ಮತ್ತು ಕಾಪು ಬೀಚು ಉಡುಪಿಯಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. 15 ಕಿಲೋಮೀಟರ್ಸ್ ಆ್ಯಂಡ್ 22 ಮಿನಿಟ್ಸ್ ಡ್ರೈವ್ ಅಷ್ಟೇ. ನಾನು ಸೊ ಲೈಟ್ ಹೌಸ್ನ ನೋಡೋಕೆ ಬಂದಿದ್ದೀವಿ. ನಾವು ಬನ್ನಿ ನೋಡೋಣ ಹೇಗಿರುತ್ತೆ. ಅಲ್ಲಿದೆ ನೋಡಿ ಲೈಟ್ ಹೌಸ್. ಈ ಲೈಟ್ ಹೌಸ್ನ 1901 ದ ಈಸ್ಟ್ ಇಂಡಿಯಾ ಕಂಪನಿಯವರು ಕನ್ಸ್ಟ್ರಕ್ಟ್ ಮಾಡಿರೋದು. ಇದನ್ನು ನಾವು ಅವರು ಕನ್ಸ್ಟ್ರಕ್ಟ್ ಮಾಡಿರೋದು ಮೇನ್ ರೀಸನ್ ಶಿಪ್ಗಳಿಗೆ ಗೈಡ್ ಮಾಡೋಕ್ಕೋಸ್ಕರ, ಬಿಕಾಸ್ ಸ್ಯಾಟಲೈಟ್ ನ್ಯಾವಿಗೇಷನ್ ಇಲ್ಲದೇ ಇದ್ದಾಗ. ಮತ್ತು ಇದು ನಮಗೆ 360 ಡಿಗ್ರಿಯಲ್ಲಿ ನಮಗೆ ಬರ್ಡ್ಸ್ ಐ ವ್ಯೂ ಸಹ ಕೊಡುತ್ತೆ. ಇಲ್ಲಿ ಮೇಲೆ ಲೈಟ್ ಹೌಸ್ ಬಂದಾಗಲೂ ಇಲ್ಲಿಂದ ವ್ಯೂ ಒಳ್ಳೆ ಸೂಪರಾಗಿದೆ, ಸಖತ್ತಾಗಿದೆ. ಕ್ಷಮನ್ ಇಸ್ ಎಂಜಾಯಿಂಗ್ ದ ವ್ಯೂ. ಅಲ್ಲಿ ಮಧುಚಂದ್ರ ಅಲ್ಲಿ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಬೀಚಲ್ಲೂ ವಾಟರ್ ಸ್ಪೋರ್ಟ್ಸ್ ಅಲ್ಲದಲೇ ಸ್ಕೂಬಾ ಡೈವಿಂಗ್ ಸಹ ಉಂಟು. ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಲೈಟ್ ಹೌಸ್ 4:00 ಟು 6:00 ಅಂತ, 6:00 ಅಂತ ಇತ್ತು ಗೂಗಲಲ್ಲಿ, ಬಟ್ ಇಲ್ಲಿ ನೋಡಿದ್ರೆ 5 to 6:30 PM. ಇಲ್ಲಿ 30 ರುಪೀಸ್ ಟಿಕೆಟ್ ತೊಗೊಳ್ಬೇಕು ಅಂದರೆ ಒಬ್ಬರಿಗೆ 10 ರುಪೀಸ್ ತಗೊಂಡು ಲೈಟ್ ಹೌಸ್ಗೆ ಹತ್ತಾ ಇದ್ದೀವಿ. ಅಲ್ಲಿಂದ ಹತ್ತು ಬಂದಿರೋದು ಫುಲ್ ರೋಲ್ 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 ರೋಲ್, ಈಗ ಅಲ್ಲಿ ತನಕ ಹತ್ತಬೇಕು. ಮತ್ತು ಚಂದ್ರ ಐ ಟಯಾರ್ಡ್. ಇಲ್ಲೊಂದು ಸ್ಟೇಜ್ ಇದು, ಇದು ಕೆಳಗಡೆಯಿಂದ ಮೇಲಕ್ಕೆ 34 ಮೀಟರ್ಸ್ ಮೇಲೆ ಇದ್ದೀವಿ ನಾವು. ಇದೊಂದು ಪೋಲ್ ಥರ, ಲೈಟ್ ಹೌಸ್ ಥರ ಕಾಣಿಸ್ತಲ್ಲ ಅದು.
ಈ ಚುರುಮುರಿ ಪ್ರಿಯರಿಗೆ ಈ ಚುರುಮುರಿ ಕಂಡ ತಕ್ಷಣ ಚುರುಮುರಿ ತಿನ್ಬೇಕಂತ ಆಸೆ ಆಗ್ಬಿಟ್ಟಿದೆ. ಸೊ ಚುರುಮುರಿ ತಿಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮಧುಚಂದ್ರ. ಇಲ್ಲಿನ ಲೋಕಲ್ ಕುಸ್ಲಕ್ಕಿಲ್ಲಿ ಮಾಡಿರುವಂಥ ಚುರುಮುರಿ ತುಂಬ ಟೇಸ್ಟ್ ಇದೆ. ನೀವು ಬಂದಾಗ ದಯವಿಟ್ಟು ಕಾಪಿ ಬೀಚಿಗೆ ಬಂದಾಗ ದಯವಿಟ್ಟು ಟ್ರೈ ಮಾಡಿ ಚುರುಮುರಿ. ಈ ಬಿಸಿಲಿಗೆ ಏನು ಗೋಲಾ ತಿಂತಾ ಇದೆಯಾ? ಹಾಂ, ಈ ಸೌತ್ ಕೆನರಾ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಒಳ್ಳೆ ಬ್ಲೂಬೆರಿ ಗೋಲಾ ತಿಂತಾ ಇದ್ರೆ ನಿಮಗೆ ಈ ಬಿಸಿಲಿಗೆ ಒಳ್ಳೇದಾಗ್ತದಲ್ಲ. ಹೇಗಿತ್ತು ನಮ್ಮ ಉಡುಪಿ ವ್ಲಾಗ್? ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.